ಎರಡನೇ ಗುಂಪು ಇದರ ಕಳೆದ ಬಾರಿ ಬಿಡುಗಡೆಯಾದ ಪುಸ್ತಕ ಅತ್ಯಂತ ಜನಪ್ರಿಯವಾಗಿದೆ, ಅದು ನನಗೆ ಸಂತೋಷ. ಅಂದ್ರೆ ಅಷ್ಟು ಕಲಾವಿದರಿಗೆ ಹೆಲ್ಪ್ ಆಗಿದೆ, ಅದರಿಂದ ಎಷ್ಟೋ ಜನ ನಾವು ಫೋನ್ ಮಾಡಿದ್ದಾರೆ, ಹೇಳಿದ್ದಾರೆ ನಾವು ಒಂದು ಸಣ್ಣ ಸಣ್ಣ ಸಾಹಿತ್ಯಕ್ಕಾದ್ರೆ ಎಲ್ಲೋ ಹುಡುಕ್ಬಿಟ್ಟು ಏನು ತಪ್ಪಿರೋ ಸಾಹಿತ್ಯ ಸಿಗ್ತಾ ಇತ್ತು ಹಾಗೆ ಅಂತ ಹೇಳಿದಾಗ ನಾವು ಕಷ್ಟಪಟ್ಟು ಬಹಳಷ್ಟು ಈ ವಿಷಯಗಳನ್ನೆಲ್ಲ ಸೇರಿಸ್ಕೊಂಡು ಅದು ಮಾಡಿದ್ವಿ. ಅದು ಜನಪ್ರಿಯ ಆಯಿತು, ಅದು ಜನಪ್ರಿಯ ಬೆಳೆದಕ್ಕೆ ಆವೇ ಕಾರಣ. ಯಾಕಂದ್ರೆ ನಮ್ಮ ಪ್ರೆಸ್ ಮೀಟ್ ಮಾಡಿದ್ದೆ ಅವತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಬಂದು ಆ ಬುಕ್ಕನ್ನು ಬಿಡುಗಡೆ ಮಾಡಿದ್ರು. ಈಗ ಅದು ನನಗೆ ಎಲ್ಲಿವರೆಗೆ ಸಂತೋಷ ಕೊಟ್ಟಿದೆ ಅಂದರೆ ಆ ಸಪ್ನಾ ಬುಕ್ಸ್ ಆರ್ಡರ್ನಿಂದ ಸ್ವಲ್ಪ ನೋಡಿದ್ರೆ ನನಗೆ ಇನ್ನೂ ಒಂದು 7-8 ವರ್ಷ ಅದು ಟೆನ್ಷನ್ ಕೊಡುತ್ತೆ ಅಂತ. ಅಷ್ಟು ಸಂತೋಷ ಆಗಿದೆ, ಅದು ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಆಮೇಲೆ ಈ ಬುಕ್ಕು ಎರಡನೇ ಬುಕ್ ಬಿಡುಗಡೆ ಮಾಡೋದಕ್ಕೆ ಕಾರಣ ಏನಂದರೆ ಸಿನಿಮಾ ಗೀತೆಗಳು ಅತ್ಯುತ್ತಮವಾದ ಸಾಹಿತ್ಯ ಉಳ್ಳಂಥ ಗೀತೆಗಳನ್ನ ನಾನು ಮೊದಲೇ ಬುಕ್ಕಲ್ಲಿ ರಿಲೀಸ್ ಮಾಡಿದ್ದೆ. ಅದರಲ್ಲಿ ಎಷ್ಟೋ ಜನ ನೋಡೋದನ್ನೆಲ್ಲ ಭಾಳ ಸಂತೋಷಪಟ್ಟು ಇಲ್ಲ ಇನ್ನೊಂದು ಸ್ವಲ್ಪ ಕೆಲವು ಗೀತೆಗಳು ಬಿಟ್ಟೋಗಿದೆ ಅದೆಲ್ಲ ನಾನು ಹೇಳಿದೆ ಆಯಿತು ಅದು ನಾನು ಪ್ರಯತ್ನ ಮಾಡ್ತೀನಿ ಅಂತ. 2 ವರ್ಷ ಇದಕ್ಕೆ ಪ್ರಯತ್ನ ಮಾಡಿದ್ದು. ಆ ಪ್ರಯತ್ನಕ್ಕೆ ನನಗೆ ಯಶೋಧ ಮತ್ತು ಮಲ್ಲಿಕಾ ಅವರು ಇಲ್ಲೇ ಇದ್ದಾರೆ, ಮಲ್ಲಿಕಾ ಅವರು ಇದೆಲ್ಲ ತುಂಬ ಹುಡುಕಿ ಏನಂದ್ರೆ ಕಂಪನಿಯಿಂದ ಕಂಪನಿ ಹೋದ್ರೆ ಅಥವಾ ಸಿಸ್ಟಮ್ನಿಂದ ಸಿಸ್ಟಮ್ ಹೋದ್ರೆ ಇನ್ನೊಂದು ಮಿಸ್ಟೇಕ್ ಆಗ್ತಾನೆ ಇರ್ತದೆ, ಮತ್ತೆ ರಿಪೀಟ್ ಮಾಡಬೇಕು, ಮತ್ತೆ ಚೆಕ್ ಮಾಡಬೇಕು. ಅದು ತುಂಬ ಯಶೋಧ ಮತ್ತು ಮಲ್ಲಿಕಾ ಅಂತ ನಾನು ಅಭಿನಂದನೆ ತಿಳಿಸ್ತೀನಿ. ಇದರಲ್ಲಿ ಉಳಿದ ಜನಪ್ರಿಯ ಗೀತೆಗಳ ಅಲ್ಲದೆ ಎಲ್ಲರೂ ಏನೇನು ಕೊಟ್ಟಿದ್ದಾರೆ ಅಂದರೆ ಸಂಗೀತ ಬರೋರಿಗೆಲ್ಲರೂ ಗೊತ್ತು, ಕೆಲವರು ಮಾತ್ರ ಹೇಳ್ತಾರೆ ಒಂದು ಬರೀ ಓಲ್ಡ್ ಸಾಂಗ್ ಮಾತ್ರ ಭಾಳ ಚೆನ್ನಾಗಿರುತ್ತೆ, ಸಾಹಿತ್ಯ ಚೆನ್ನಾಗಿರುತ್ತೆ, ಹೊಸದರಲ್ಲಿ ಏನಿಲ್ಲ ಎಲ್ಲ ಡಬ್ಬಾಕಂಡು ಹಂಗಿದೆ ಅಂತ ಭಾಳ ಜನ ಮಾತಾಡ್ತಾರೆ. ನಮ್ಗೆಲ್ಲರೂ ಗೊತ್ತಿರ್ಬೋದು, 100-90 ಜನ ಕೆಲವರು ಇದ್ರೆ ಹೊಸ ಹಾಡಲ್ಲಿ ಏನಿಲ್ಲ, ಖಂಡಿತವಾಗಲೂ ಅಂತ ಆಗಲ್ಲ. ಸಂಗೀತ ಯಾವಾಗಲೂ ಅದರಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಮಾಡ್ಬೋದು, ಇಷ್ಟಪಟ್ಟು ಮಾಡಿದವ್ರಿಗೆ ಸಂಗೀತ ಮತ್ತು ಸಾಹಿತ್ಯ ಯಾವಾಗಲೂ ವ್ಯಾಲ್ಯೂ ಕೊಡ್ತದೆ. ಅದಕ್ಕೆ ಈಗ ಬಂದಿರೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಸಾಹಿತಿ ಸಾಹಿತಿಗಳಾಗಲಿ ನಾಗೇಂದ್ರ ಪ್ರಸಾದ್ ಕಲ್ಯಾಣ್ ಅವರೆಲ್ಲ ಅತ್ಯುತ್ತಮವಾದ ಸಾಹಿತ್ಯ ಕಚೇರಿ ಕಾಯ್ಕೆಣಿ ಅವರು ಅಂತ ಅವ್ರದ್ದು ಕೂಡ ಹೊಸ ಗೀತೆಗಳಲ್ಲಿ ಅತ್ಯುತ್ತಮ ಸಾಹಿತ್ಯ ಇರೋ ಕೆಲವೊಂದು ಗೀತೆಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗಾಗಿ ಈ ಇದರೊಂದಿಗೆ ಮತ್ತೆ ಇನ್ನೊಂದು ವಿಶೇಷ ಏನಂದರೆ ಇದಕ್ಕೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಅವನು ಕೂಡ ಸೇರಿಸಿದೆ. 350 ಸಿನಿಮಾ ಸಾಂಗ್, 150 ಇತರ ಗೀತೆಗಳನ್ನು ಇದರಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಹೀಗಾಗಿ ಬಹಳಷ್ಟು ಜನರಿಗೆ ಗಾಯಕರಿಗೆ ಇದು ತುಂಬ ಅವಶ್ಯಕವಾದ ಪುಸ್ತಕ. ಒಬ್ಬರಾಗೋ ಒಂದು ಫೋನ್ ಮಾಡ್ತಾ ಇರ್ತಾರೆ, ಸರ್ ನಿಮ್ಮ ಬುಕ್ ಭಾಳ ಚೆನ್ನಾಗಿದೆ. ರಾತ್ರಿ ಒಬ್ಬರು ನನ್ನನ್ನು ನೋಡಿ ಫೋನ್ ಮಾಡ್ಬಿಟ್ಟು ಸರ್ ಪುಸ್ತಕ ನಿಮ್ಮ ಬುಕ್ ತಗೊಂಡೆ ಸರ್, ನಮ್ಮ ಆಕರ್ಷಣೆ ಭಗವದ್ಗೀತೆ ಸರ್ ದಯವಿಟ್ಟು ಅಕ್ಸೆಪ್ಟ್ ಮಾಡಿ ಸರ್ ರಾತ್ರಿ ಅಂದರೆ ಅಷ್ಟು ಎಲ್ಲರೂ ಹೆಲ್ಪ್ ಆಗಿದೆ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆಪಡ್ತೀನಿ. ಎಲ್ಲೂ ಕಥ ಹಾಕಿದ್ರೆ ಹೇಳೋದಕ್ಕೆ ಶಾಂತಿ ಇಲ್ಲ ಇರುವಾಗ ಬೇರೆ ದೇಶದಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ದುಬೈನಲ್ಲಿ ಹೋದಾಗ ಕೂಡ ಎಲ್ಲರೂ ಕರೋಕೆ ನನ್ನ ಕಾಲ ಕರೋಕೆ ಇಟ್ಕೊಂಡೇ ಹಾಕ್ತಾ ಇದ್ರು. ಅವಾಗ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅದನ್ನು ನಾನೇ ಬರಲಿ. ಅದೇ ಥರ ಇದನ್ನು ಕೂಡ ನಿಮ್ಮ ಮಾಧ್ಯಮದ ಮೂಲಕ ದಯವಿಟ್ಟು ಈ ಇದರಲ್ಲಿರೋ ವಿಷಯಗಳನ್ನ ಸಂಗ್ರಹ ಮಾಡಿ ತಿಳಿಸ್ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಜನರಿಗೆ ಕನ್ನಡ ಹಾಡುಗಳು ಉಳಿತವೆ. ಪ್ರೀವಿಯಸ್ ಕ್ಲಾಸ್ ಹಾಡುಗಳು ಸುಮಾರು 50-60 ವರ್ಷದಿಂದ ಹಾಡುಗಳು ಅದು ಎಲ್ಲಿದೆ ಹೇಗಿದೆ ಅಂತ ಸಿಗೋದು ತುಂಬ ಕಷ್ಟದ ಕೆಲಸ ಆಗಿತ್ತು. ಅದನ್ನೆಲ್ಲ ಜೋಡಿಸಿ ಕರೋಕೆ ಟ್ರ್ಯಾಕು ಮಾಡಿ ಮತ್ತು ಬುಕ್ಕು ಮಾಡಿ ನನ್ನ ಈ ಪ್ರಯತ್ನವನ್ನು ಮಾಡಿದ್ದಾರೆ. ನನ್ನ ಪ್ರಯತ್ನವನ್ನು ಕನ್ನಡ ಸಂಗೀತ ಪ್ರೇಮಿಗಳಿಗೆಲ್ಲ ನೀವು ತಿಳಿಸಿದರೆ ಅತ್ಯಂತ ಅತ್ಯಂತ ಧನ್ಯವಾದ. ಹೊಸಬರು ಚೆನ್ನಾಗಿ ಹಾಕ್ತಿರ್ತಾರೆ ಯಾವ ಮನೆಯಲ್ಲಿ ಅಥವಾ ಫಂಕ್ಷನಲ್ಲಿ ಹೇಗೆ ಏನು ಹಾಕಂದ್ರೆ ಹೌದಾ ಹೌದಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆಕರ್ಷದಲ್ಲಿ ಹಾಡಿದ್ರೆ ಒಂದು ಶ್ರುತಿ ಗೊತ್ತಿಲ್ಲ, ಕಾಲ ಗೊತ್ತಿಲ್ಲ, ನಿಮ್ಗೆ ಬಾರ್ತದ್ದು ಗೊತ್ತಿಲ್ಲ. ಅವ್ರು ಸರಿ ಹಾಡಿದ್ರೆ ಇವ್ರು ಬೇರೆ ಶ್ರುತಿ ಹೇಳಿದ್ರೆ ಅವ್ರು ಕೆಟ್ಟೋಗ್ತಾರೆ ಅಥವಾ ಇವ್ರು ಹಿಡಿದಕ್ಕೆ ಆ ಥರ ಆಗಿ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲೂ ಹೋದ್ಕೊಳ್ಳೆ ಇದು ಇಂಥ ಶ್ರುತಿ ಇಂಥ ಕಾಲ ಅಂತ ಹೇಳಿದ್ರೆ ಯಾವುದೋ ಮ್ಯೂಸಿಷಿಯನ್ ಆದರೂ ಅದನ್ನು ಕರೆಕ್ಟಾಗಿ ಓದಿಸ್ಬೋದು. ಆ ಒಂದು ಮಾಹಿತಿ ಇದರಲ್ಲಿ ಇದೆ. ಇದು ಬಹಳ ಜನಕ್ಕೆ ಸಂಗೀತಗಾರಿಗೆ ಅನುಕೂಲ. ಶಬ್ದಕ್ಕೆ ನಮಗೆ ಮಧುರ
ಏನಕ್ಕೆಂತಂದ್ರೆ ಲಿರಿಕ್ಸ್ಗು ಮತ್ತೆ ಟ್ಯೂನ್ಗು ಇರುವಂತಹ ಒಂದು ಅವಿನೋಭಾವ ಸಂಬಂಧ. ಯಾಕಂದ್ರೆ ಇದು ತಂದೆ ನಾವು ಬರೆದಿದ್ದೀವಿ. ಹಾ ಸರ್, ಅದು ನೆಕ್ಸ್ಟ್ ಈ ಹಾಡನ್ನ ನೀವು ಹಾಡುಗಳನ್ನ ಕೇಳ್ತಾ ಕೆಲಸನೆ ಬಂದಿದ್ದೀವಿ. ಈಗ ಮೊದಲಾಗಿ ಮುಂದುವರೆಗಣ ಅಂತ ಹೇಳಿ ನಮ್ಗೆ ಒಂದು ನೆನಪುಂಟು. ಏನಕ್ಕೆ ಅಂತಂದ್ರೆ ಈ ಟ್ಯೂನು ನಮ್ಮಗಳ ಮನಸ್ಸಿನಲ್ಲಿ ನಮ್ಮಗಳ ನೆನಪಿನ ಶಕ್ತಿಯಲ್ಲಿ ಆ ಮಟ್ಟದ ಇಂಪ್ಯಾಕ್ಟ್ ಆಗಿರುವಂಥದ್ದು. ಇದಕ್ಕೆ ಈ ಟ್ಯೂನಿಗಿರುವಂಥ ಶಕ್ತಿ ಇವತ್ತು ಇಷ್ಟು ವರ್ಷಗಳಾದ್ರೂ ಕೂಡ ಹಾಡು ಬರಲಾರದವರನ್ನು ಕೂಡ ದೂರ್ತಾರೆ. ಏನಕ್ಕೆ ಅಂತಂತಂದ್ರೆ ಅದು ಸಂಗೀತಕ್ಕಿರುವಂಥ ಶಕ್ತಿ. ಇವತ್ತು ನಾನು ಎಲ್ಲಿಂದ ಶುರು ಮಾಡಬೇಕು ಅಂತ, ಏನಕ್ಕಂತಂದ್ರೆ ಗುರುವರು ನನಗೆ ಒಂದು ಸಲ ಅಷ್ಟು ಸರಗಳಲ್ಲಿ ನನಗೆ ಆಸೆಯಾದರು ಕೂಡ ಅವರು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅವರು ಅದಕ್ಕಿಂತ ಜಾಸ್ತಿ ನಮ್ಮ ತಂದೆಯವರ ಸ್ನೇಹಿತರು ಫಸ್ಟು. ಅಂದರೆ ಅಷ್ಟೊಂದು ವಯಸ್ಸಾಗಿದೆ ಅಂತ ಅಲ್ಲ, ಚಿಕ್ಕವರು ನನ್ನ ತಂದೆಯವರಿಗಿಂತ ನನ್ನ ಮತ್ತು ನನ್ನ ತಂದೆ ಮದುವೆ ಇದ್ದಾರೆ. ನನ್ನ ತಂದೆಯವರ ಸ್ನೇಹಿತರು, ಆಮೇಲೆ ನಾವೆಲ್ಲ ಒಂದೇ ಪ್ರಾಂತದಿಂದ ಬಂದಂಥವ್ರು. ನಾವು ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲೇ ನಾವು ಮಾತಾಡ್ಕೊಳ್ಳುವಂಥದ್ದು. ನಮ್ಮ ನಮ್ಮ ವಾಟ್ಸಪ್ಪಿನ ಮೆಸೇಜ್ಗಳು ಎಂದೇ ಥರ ಅದನ್ನೇ ಇರುತ್ತೆ. ಅದು ಅದಾದ ನಂತರ ನಾನು ಬೆಂಗಳೂರಿಗೆ ಬಂದು ಶುರು ಮಾಡಿದಂಥ ಮೊದಲನೇ ಕೆಲಸನೇ, ಮೊದಲನೆಯ ಉದ್ಯೋಗನೇ ಆರ್ಕೆಸ್ಟ್ರಾ. ಆರ್ಕೆಸ್ಟ್ರಾ ಅಂತ ಅನ್ನುವಂಥ ನಾನೇ ತರೋದು ಅರ್ಲಿ ನೈನ್ಟೀಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಗುರು ತರೋದು ತುಂಬ ದೊಡ್ಡ ಸ್ಥಾನ. ಅವರ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಸ್ಥಾನ, ಈಗಲೂ ಕೂಡ ಅಷ್ಟೇ ದೊಡ್ಡ ಸ್ಥಾನ. ಏನಕ್ಕೆ ಅಂತಂದರೆ ಅವರಿಗೆ ಸಂಗೀತದ ಮೇಲಿರುವಂತಹ ಪ್ರೀತಿ, ಅವರಿಗೆ ಸಂಗೀತದ ಮೇಲಿರುವಂತಹ ಗೌರವ. ನಾನು ಬಹಳಷ್ಟು ಸಲ ನೆನ್ಕೊಂಡಿರ್ತೇನೆ, ನನಗೆ ನಾನು ಎಲ್ಲೋ ಒಂದು ಕಡೆ ಅಂತ ಎಕ್ಸಾಸ್ಟ್ ಆಗುವಂಥ ಸನ್ನಿವೇಶಗಳು ಬಂದಾಗ ನಾನು ನೆನ್ಕೊಳ್ಳುವಂಥ ಏಕೈಕ ಮೊದಲನೇ ವ್ಯಕ್ತಿ ಗುರುವರು. ನಾನು ಈ ವೇದಿಕೆ ವೇದಿಕೆಗೋಸ್ಕರವಾಗಿಯೇ ಇದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಲ್ಲ, ಇದನ್ನು ಬಹಳಷ್ಟು ಸಲ ನಮ್ಮ ಇಬ್ಬರ ಫೋನಿನ ಸಂಭಾಷಣೆಯಲ್ಲಿ ಒಂದ್ಸಲ ನಾವು ಈ ವಿಚಾರ ಬಂದಿರುತ್ತೆ. ಇದು ಮೊದಲನೇ ಸಲ ಅಂತ ನಾನು ಹೇಳಿಲ್ಲ. ಏಕೆಂದರೆ ಅವರ ಎನರ್ಜಿ ಅದು ಆವಾಗಿಂದನೇ ಹೇಳ್ತಾ ಇದ್ದೀನಿ. ನನಗೆ ನಾನು ಎರಡು ಸಲ ಕೇಳಿಕೊಂಡೆ ನಾನು ಈ ಅವಾಗ ಅವ್ರ ಮಾತುಗಳಲ್ಲಿ ಈ ಪುಸ್ತಕ ನನಗೆ ಒಂದು ಟೆನ್ಷನ್ ಕೊಡ್ತಾ ಇದೆ, ಟೆನ್ಷನ್ ಕೊಡುತ್ತೆ ನನಗೆ ಇನ್ನೊಂದು 6 ವರ್ಷ ಅಂತ ಹೇಳೋದು. ನಾನು ಒಪ್ಪಲ್ಲ ಅದು ಯಾಕೆ ಅಂತ ಕೇಳಿ. ಪಿಂಚಣಿ ಮತ್ತು ಪೆನ್ಷನ್ನು ರಿಟೈರ್ ಆದವರು ಮಾತ್ರ ಆದರೆ ಆದರೆ ಗುರು ಅವರಿಗೆ ರಿಟೈರ್ಮೆಂಟ್ ಇಲ್ಲ. ನೀವು ಎಷ್ಟು ಜನ ಹೋಗ್ತೀರಾ? ಈ ಮಾತನ್ನು ನಾನು ಅಂದರೆ ಏನಕ್ಕೆ ಅಂತಂದರೆ ಅವ್ರಿಗಿರುವಂಥ ಜೀವನೋತ್ಸಾಹ, ಅವ್ರಿಗಿರುವಂಥ ಸಂಗೀತ ನೀರಿನ ಪ್ರೀತಿ, ಅವ್ರನ್ನ ಅವ್ರಿಗೆ ಯಾರಕ್ಕೂ ಸಾಕು ಅಂತ ಅನ್ಸುತ್ತೆ ಅಲ್ಲಿ ತನಕನೂ ಕೂಡ ಈ ಸಂಗೀತ ಮಾತೆ ಅವ್ರ ಹೊಟ್ಟಿನೂ ಕೂಡ ಅವ್ರ ಜೊತೆಯಲ್ಲೇ ಇರ್ತಾರೆ ಅಂತ ಅನ್ನೋದು. ಇವತ್ತು ಮೊದಲು ಮೊದಲ ಗಾನ ಅಂತ ಅನ್ನುವಂಥ ಎರಡನೇ ಸಂಗೀತನ ಇವತ್ತು ಉದ್ಘಾಟನೆ ಮಾಡುವಂಥದ್ದು, ಇವತ್ತು ಜನಗಳಲ್ಲಿ ಇರುವಂಥ ನನ್ನನ್ನು ಕರೆದಿರುವಂಥದ್ದು ನನ್ನ ಆಮರಾಗುತ್ತೆ. ಏನಕ್ಕೆ ಅಂತಂದರೆ ಇದರ ಮೊದಲನೇ ಸಂಚಿಕೆಯನ್ನು ಮನೋರಂಜಿಸಿದ್ದೇನೆ. ರಿಲೀಸ್ ಮಾಡುವಂಥದ್ದು ಅದನ್ನು ಎರಡನೇ ಸಂಚಿಕೆನ ಇವತ್ತು ನನ್ನ ಕೈಯಲ್ಲಿ ಇವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ನನಗೆ ಸಿಗ್ತಾ ಇರುವಂಥ ಅತ್ಯಂತ ದೊಡ್ಡ ಗೌರವದ್ದು. ಈ ನಿಟ್ಟಿನಲ್ಲಿ ನೀವು ಕೂಡ ಟ್ಯಾಕ್ಸ್ ಇಷ್ಟಪಡ್ತೀರಿಂದ. ಆಮೇಲೆ ಸಂಗೀತದ ಕರೆಕ್ಟ್ ಅಂತ ನಾನು ಕಂಟ್ರೂರಿಂದ ಹೋಗ್ತೀನಿ. ನಾನು ನಾಟಕ ಕಂಪ್ನಿ ಅವನು ನಮಗೆ ನಾಟಕದ ಕಂಪ್ನಿ ನಾನು ಹೇಳ್ತಾ ಇರೋದು ಎ ಟೀಸ್ ತುಂಬ ಕಮ್ಮಿ ಸಂಬಳ ಗುರುಗಳಿಗೆ ಎಲ್ಲರೂ ಸಂಬಳ ಆಗಿದ್ದು ಮೊದಲನೇ ಕೆಲಸ ಹೇಳ್ತೀನಿ. ಚಲನಚಿತ್ರ ಗೀತೆಗಳು ಅಂತ ಅನ್ನೋವಂಥದ್ದು ಇದೆಲ್ಲ ಜಾಲದಾರಿಯೆಲ್ಲ ಸಿಗೋದು ಫುಟ್ಪಾತ್ನಲ್ಲಿ ಎಲ್ಲರೂ ಮಾಡೋದು ನನಗೆ ಗೊತ್ತಿಲ್ಲ. ಒಂದು 50 ಪೈಸಾ 75 ಪೈಸಾ ಅಷ್ಟೇ ಆ ಕಮ್ಮಿ ಕಲೆಕ್ಷನ್ ಅಂತದ್ದು. ನಾನು ಹೇಳ್ತೀನಿ ಎಲ್ಲ ಒಂದು ಹತ್ರ ಅವನ ಪುಸ್ತಕ ಇರೋದು ನನಗೆ ಅವ್ರಿಗೆ ಹಾಡಕ್ಕೆ ಬರಲ್ಲ. ಅವನು ಕೂಡ ಅದನ್ನ ಅದು ನನಗೆ ಏನು ಗೊತ್ತಾ ಇಲ್ಲಿಂದ ಬರುವಂಥದ್ದು ಒಂದು ಸಲ ಸಿಗುತ್ತೆ. ಅದು ಬಹಳಷ್ಟು ಸಾಧನೆಯನ್ನು ಕೂಡ ಸಿಗುತ್ತೆ. ಕೆಲವರಿಗೆ ಒಲ್ಲೇನೂ ಆಗುತ್ತೆ, ಇನ್ನು ಕೆಲವರಿಗೆ ತಮ್ಮ ಏನಂತೀರಿ ತಮ್ಮ ಹವ್ಯಾಸ ಆಗಿರ್ಬೋದು ಅಭ್ಯಾಸ ಆಗಿರ್ಬೋದು. ಹಂಗ ಇನ್ನೊಂದಿದೆ ಮನಸ್ಸಿನಲ್ಲಿ ಹೊರಕೊಡುವಂಥದ್ದು ನಿಮಗೆ ಆ ನೆನ್ಸ್ ನೋಡಿದ್ರೆ ಆ ಹಾಡು ನೆನ್ಸ್ ಬರುತ್ತೆ. ನಾನೇ ಗುಂಡಕ್ಕೆ ಶುರು ಮಾಡ್ಬಿಡ್ತೀನಿ, ನಾನೇ ಗುಂಡಕ್ಕೆ ಶುರು ಮಾಡ್ಬಿಡ್ತೀನಿ. ಆದರೆ ಅವರೇ ಬಾಯಿಗೆ ಹಾಕ್ತಾ ಇರಲಿಲ್ಲ, ಆದರೂ ಕೂಡ ಮನಸ್ಸಲ್ಲಿ ಆ ಹಾಡುಗಳನ್ನು ಓಡ್ತಾ ಇರ್ತೀನಿ. ಇದು ನನಗೆ ಮತ್ತೆ
ಸಂಗೀತದ ವಿಚಾರಕ್ಕೆ ಮತ್ತೆ ಚಲನಚಿತ್ರಗಳ ಸಂಗೀತಕ್ಕೆ ಅಂತ ಬಂದಾಗ, ಹಾಡುಗಳು ಅಂತ ಬಂದಾಗ ಇರುವಂತಹ ಸಂಬಂಧ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ. ಅವಾಗ ಸ್ವಾಮಿನ ಪುಸ್ತಕಗಳು ಅಲ್ಲಿಂದ ಹಿಂದಿನ ಒಂದು 10-15 ವರ್ಷದ ಹಿಂದಿನ ಕಲೆಕ್ಷನ್ಸ್ ಆಗಿರ್ತಿತ್ತು. ಇದು ಇನ್ನೊಂದು ಸಣ್ಣ ಉದಾಹರಣೆ ಏನು ಅಂತಂದ್ರೆ, ನಿನ್ನೆ ನನ್ನ ಹೆಂಡತಿ ಯುದ್ಧಕ್ಕೆ ಹಾಡ ನಾನು ನನ್ನ ಹೆಂಡತಿ ಹಾಡುಗಳನ್ನ ಕೇಳಿದ್ದ ಸರ್, ನನಗೆ ಈ ಪುಸ್ತಕನ ನಿನ್ನೆ ಮೊನ್ನೆ ಕೊಟ್ಟಿದ್ರು, ಹಾಗೂ ಮೊಬೈಲ್ ನೋಡ್ತಾ ಇದ್ದೆ ಒಂದರಿಂದ ಒಂದು ಸೌಂಡ್ ಬಂದು ಅಡುಗೆ ಮನೆಯಿಂದ ತಕ್ಕಂಥ ಓದು ಅಂದರೆ ನನ್ನ ಹೆಂಡತಿಗೆ ಗೊತ್ತಾ ಇದೆ ಅಂತ ನಾನು ಹೆಂಡತಿ ಭಾಷೆ ಕೇಳಿದ ನಾನು ಹಾಡುವಂಥದ್ದು ಅದಾಯಿತು ಅಂತ ಅನ್ನೋದಾದ್ರೆ ಈ ಸಂಚಿಕೆಗೆ ಮತ್ತು ಈ ಪ್ರಯತ್ನಕ್ಕೆ ಸಿಕ್ಕಂಥ ಪ್ರೋತ್ಸಾಹ. ಇದಕ್ಕಿಂತ ಒಂದು ದೊಡ್ಡ ಎಕ್ಸಾಂಪಲ್ ನಾನೇನು ಹೇಳಬೇಕಾಗಿಲ್ಲ. ಆಮೇಲೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ನಾನು ಮುಂದಲ್ಲಿ ಹಾಡನ್ನು ಹಾಡಿದಾಗ ಇದನ್ನು ಯಾರು ಬರ್ಬೋದು, ಇದನ್ನು ಹಾಡುವಂಥವ್ರು ಯಾರು, ಇದರ ಸಂಗೀತ ಸಂಯೋಜನೆ ಯಾರಾಗಿತ್ತು ಅಂತ ಅನ್ನುವಂಥದ್ದು ಅರಿವಿನ ಇರೋಲ್ಲ. ಇವತ್ತು ಎಷ್ಟು ಚೆನ್ನಾಗಿ ಇದನ್ನು ಮುದ್ರಿಸಿದ್ದಾರೆ ಅಂತ ಅನ್ನೋದಾದ್ರೆ, ಒಂದು ರ್ಯಾಂಡಮ್ ಆಗಿ ಯಾವುದೋ ಒಂದು ನಾವು ತಗೊಂಡ್ರು ಕೂಡ ಹನುಮಾನ ಪ್ರಾಣ ಅಂತ ಅನ್ನುವಂಥ ಇದರಲ್ಲಿ ಕಂಚಸಾಲ ಅವರ ಫೋಟೋನ ಚಿತ್ರಿಸಿರ್ತಾರೆ, ಫೋಟೋನ ಹಾಕಿರ್ತಾರೆ, ಆಮೇಲೆ ಕೆಲವು ಸಾಹಿತಿಗಳ ಫೋಟೋಗಳನ್ನು ಹಾಕಿದ್ದಾರೆ. ಇದು ಆ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಅವರ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಸಿಗ್ತಾ ಇರುವಂತಹ ಒಂದು ಗೌರವ. ಅದು ಆ ಗೌರವ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಅದು ಬೆಲೆ ಕೊಟ್ಟಿರುವಂತಹ ಇನ್ನೊಬ್ಬರು ಕಲಾವಿದರಿಂದ ಮಾತಾಡ್ತಾರೆ. ಇವತ್ತು ಅದಾಗಿದೆ ಅಂತ ಅನ್ನೋದಾದ್ರೆ ಅಷ್ಟು ಕ್ರೆಡಿಟ್ಸು ಗುರು ಸರ್ ಅವರಿಗೆ ಸೇರಬೇಕು. ನಾನು ಕರೋಕೆ ಅಂತ ಬಂದಾಗ ನಮ್ಮ ತಂದೆ ಕರೋಕೆ ಅಂತ ಅನ್ನುವಂಥ ಟ್ರೆಂಡೇ ಅವಾಗ ಇರಲಿಲ್ಲ. ನನಗೆ ಗೊತ್ತಿರೋ ಹಾಗೆ ಕರೋಕೆ ಕ್ಯಾಸೆಟ್ ಅವಾಗ ನಮ್ಮನ್ನು ಸೀರಿಯೂ ಬಂದಿರಲಿಲ್ಲ ಸರ್. ನನಗೆ ಗೊತ್ತಿರೋ ನನಗೆ ಕ್ಯಾಸೆಟ್ ನೀವು ಕೊಟ್ಟಿದ್ದೀನಿ ನನಗೆ ಒಂದನೇ ವಾಲ್ಯೂಮು, ಈ ಕಡೆ ಹಾಡು ಈ ಕಡೆ ಹಾಡು ಅಂತ ನನಗೆ ಗೊತ್ತಿರೋದು ಕರೆಕ್ಟಾ. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಏನಾಯಿತು, ಕಂಪ್ನಿಯಲ್ಲಿ ಶೋ ಇದೆ ಆಸ್ತಿ ಹೋಗಿರಲ್ಲ ಅಂದರೆ ಹಿಂದೆ ಬಾಸ್ಕೊಂಡು ಒಂದು 3 ಜನ ಕೈ ಕೊಟ್ಟರು. ಸರಿ, ಲೈವ್ ಇಲ್ಲ, ಏನು ಮಾಡೋದು. ನಾನು ಫಸ್ಟು ಆ್ಯಂಬುಲೆನ್ಸ್ ಥರ ನೆನಪಾಗಿದ್ದೆ ನನಗೆ ಇವರು ಕರೋಕೆ ಕ್ಯಾಸೆಟ್ ಆ್ಯಂಬುಲೆನ್ಸ್ ಥರ ನನಗೆ ನೆನಪಾಗಿದ್ದು ಅಂತ ಈ ಕೆಲಸ ಮಾಡೋಣ. ನಾನು ಹುಡುಗರನ್ನ ತರ್ತೀನಿ ನೀವು ನಿಜ ಇಂಥದ್ದು ನಾನು ಸುಮ್ಮನೆ ಇಲ್ಲ ಏನೋ ಮಾಡ್ತೀನಿ ಆಮೇಲೆ ಚೆನ್ನಾಗಿ ಅವ್ರು ಗೊತ್ತಾಗಲ್ಲ ಕಣ ನಾನೇನೋ ಮ್ಯಾಜಿಕ್ ಮಾಡ್ತೀನಿ ಸುಮ್ಮನೆ ಇರೋದು ಅಂತಂದ್ರು ಒಂದು 6 ದಿನ ನಿಂತಿದ್ರು ಅವ್ರಿಗೇನು ಬರೋಲ್ಲ ಕ್ಯಾಸೆಟ್ ಅದು ಕರೋ. ಆದರೆ ಸರಿ ನಾವು ಅದೇನಂದ್ರೆ ಇವರು ಸುಲಭದಲ್ಲಿ ವಿಕಾರ ಮಾಡಿರ್ತಾರೆ ಅದು ಜಮ್ಮ ಅಂತ ಒಂದು ವೇಟ್ ಇರೋವಂಥದ್ದು ಅಲ್ಲಿ ಅದರ ಆ ಕ್ವಾಲಿಟಿ ವಿಚಾರದಲ್ಲಂತೂ ಇವ್ರನ್ನ ನಿಲ್ಸೋಕ್ಕೆ ಆಗಲ್ಲ. ಸಾಂಗ್ ಆಯಿತು ಇಟ್ಕೊಂಡು ನಾನು ಮುಂದೆ ನಿಂತ್ಕೊಂಡು ಹಾಡ್ತಾ ಇದ್ದೀನಿ. ತುಂಬ ಕೇಳಿದೆ ಸಾರ್ ಇಲ್ಲ ಅಂತ ನಾನು ಇವರು ಕ್ರೆಡಿಟ್ ಕೊಡ್ತಾ ಇಲ್ಲ. ಇವರು ಕ್ರೆಡಿಟ್ ಕೊಟ್ಟರೆ ನಾನು ಕಲಾಡ್ತೀನಿ. ಕ್ರೆಡಿಟ್ ಕೊಡಲಿಲ್ಲ ಸರ್ ಇವರಿಗೆ. ನಮ್ಮ ಊರಲ್ಲಿ ಇಲ್ಲಿ ಹಿಂದೆ ಮಾಡಕ್ ಕೊಟ್ಟರು ಅಂತ ಪಾಪ ಅವರು ಏನು ಕೊಡಲ್ಲ. ಅದು ನಿಜವಾದ ಮಾಂತ್ರಿಕ, ಅದ್ರ ಹಿಂದೆ ಇದ್ದಂತ ನಿಜವಾದ ಶಕ್ತಿ ಅವರು. ಇವತ್ತು ಚಪ್ಪಾಳೆ ಬೇಕೇ ಬೇಕು. ಈ ಒಂದು ಸಂಚಿಕೆ ಸುತ್ತ ಯಶಸ್ವಿಯಾಗಲಿ ಮತ್ತು ಈ ಸಂಚಿಕೆಗಳು ಮುಂದುವರಿತಾನೆ ಹೋಗಲಿ. 1-2 ಆಗಿದೆ, ಸೊ 2-5 ಆಗಲಿ 10 ಆಗಲಿ ಇದು ನಿರಂತರವಾಗಿ ಸಾಕ್ತಾ ಹೋಗಲಿ. ಗುರು ಸರ್ ಅವರ ಸಂಗೀತದಲ್ಲಿನ ಕಾಂಟ್ರಿಬ್ಯೂಷನ್ ಏನಿದೆ, ಸೇವೆ ಏನಿದೆ, ನಿರಂತರವಾಗಿ ಸಾಕ್ತಾ ಹೋಗಲಿ ಅಂತ ಹೇಳ್ತಾ ನಾನು ಹೇಳಿದ ಮಾತು ನೋಡ್ತೀನಿ. ಜೈ ಹಿಂದ್ ಮಾತು ಗ್ರಂಥವರಲ್ಲಿ ಪ್ರೀತಿಯಲ್ಲಿ ಮತ್ತು ಗುರುರಾಜ ಮಿತ್ರರೇ ಮತ್ತು ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ನಿಂತು ಬಂದ ತಕ್ಷಣ ಗುರುರಾಜ ಏ ಬ್ರೋ ನೀನು ಬಾ ನಾನು ಕುಪ್ಪು ಕನೆಕ್ಷನ್ನೇ ಇಲ್ಲ ಅಷ್ಟೇ ನೀ ಬಂದು ಕುಪ್ಪು ಅಂತಲ್ಲಪ್ಪ ಇನ್ನೂ ಅಲ್ಲ ಅದಕ್ಕೆ ಇಲ್ಲ. ನಾನೇನಂದೆ ಆಯ್ತಪ್ಪ ದುಡ್ಡು ಕೊಡ್ತೀನಿ, ಈ ಆಡಿಯನ್ಸ್ ಅಟ್ರಾಕ್ಷನ್ ಹ್ಯಾಂಗ್ ಮಾಡ್ಬೇಕು. ಸೊ ನಮ್ಮ ತಲೆಯಲ್ಲಿ ಬಂತು, ಶರಣವ್ರು ಮಾತಾಡ್ತಾ ಇದ್ರು ಉತ್ತರ ಕರ್ನಾಟಕ. ಓ, ಈ ಆಡಿಯನ್ಸ್ ಅಟೆನ್ಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ನಾನು ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾತಾಡ್ತೀನಿ. ಗುರುರಾಜ್ ಸೇರಿ ಹೊತ್ತಿಂದ ಅವ್ರು ಬಾಧಿಸ್ತಾರೆ. ಈ ನಮ್ಮದು ಇವತ್ತು ಹೊತ್ತಿಗೆ ಅಂದ್ರೆ 50 ವರ್ಷ ಆಗಿದೆ.
ನಾವು ಧಾರವಾಡದಿಂದ ಹೋಗುವಾಗ ಅವರಿಂದ ಟೈಮೇ ಬೇರೆ ಇತ್ತು ಈಗ ಕರೆ ಬಂದು ಹೇಳ್ಬೇಕಂದ್ರೆ ನಾ ಹೇಳ್ತೀನಿ ಅವಾಗ ಎರಡು ಇನ್ಸ್ಟೆನ್ಸ್ ನಾನು ಹೇಳ್ತೀನಿ ಒಂದು ಸರ್ ನಾಟಕದ ಬಗ್ಗೆ ಹೇಳಿದರು ನಾವು ನಾಟಕದ ಅಭಿಮಾನಿಗಳು ಕೂಡ ಕಾಲೇಜಿನವ್ರು ನಾಟಕ ಮಾಡಿದ್ದೆ ಅದು ನಮ್ಮ ಕಾರ್ದು ಏ ನೀವು ಒಂದು ನಾಟಕ ಮಾಡೋದು ಕೂಡದಿಂದ ಏನು ನಾಟಕ ಮಾಡ್ಕೊಂಡು ಮಾಡ್ತು ಅವಾಗೆಲ್ಲ ಏನಾಗ್ತಿತ್ತು ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಸಂಜೆ ಒಂದು ಅವರೆಲ್ಲ ಉಪ್ಪಿಟ್ಟು ಚಾಕೋದು ಆಮೇಲೆ ರನ್ ತಾರಿ ಮಾಡು ಆಮೇಲೆ ಸೆಲೆಕ್ಟ್ ಆಗೋದು ಆಮೇಲೆ ಸ್ಕ್ರೀನ್ ಮೇಲೆ ಬರಬೇಕು ಏನು ಮಾಡೋಣ ಏನು ಮಾಡ್ಕೊಡುವ ಏನು ಬಾಬುರಾವ್ ಮೆಸ್ ಅಧ್ಯಕ್ಷ ನಾವೆಲ್ಲ ಹಾಸ್ಟೆಲ್ನಲ್ಲಿ ಒಂದು ಮೆಸ್ಸಿನ ಊಟ ಇಷ್ಟು ಹೊಲಿಗೆ ಇತ್ತು ಯಾರೊಬ್ಬರು ಊಟ ಮಾಡಲಿಕ್ಕೆ ಸಾಧ್ಯತೆ ಅಂತ ಕಾನ್ಸೆಪ್ಟ್ ಇವನಲ್ಲ ಹಿಂಗಿದೆ ಮಾಡೋಣ ಕಳ್ಸೋಣ ಅಲ್ಲೇ ಕೂಡೋಣ ಎಷ್ಟು ಜಿಪ್ಸ್ ಆಗಿಬಿಟ್ಟು ಹೇಳಿದ ತಕ್ಷಣ ಪ್ರಾಕ್ಟೀಸ್ ಇಲ್ಲ ಮೊದಲಿಲ್ಲ ನಿಮ್ಮ ಡೈಲಾಗ್ ಏನು ನಿಮ್ಮ ಡೈಲಾಗ್ ನೀವು ರೆಡಿ ಮಾಡ್ಕೋಬೇಕು ನಮಗೆ ಗೊತ್ತಿಲ್ಲ ನೋ ಡೈಲಾಗ್ ರೈಟಿಂಗ್ ನಥಿಂಗ್ ದ ಡ್ರಾಮಾ ಫಾರ್ ವಾಟ್ ಫ್ಯಾಮಿಲಿ ಸ್ಟಾರ್ಟೆಡ್ ಡ್ರಾಮಾ ರಂಗತಾರೆ ಅವರೆಲ್ಲ ಸ್ಟಾಫ್ಗಳು ಗೊತ್ತಿದ್ರಲ್ಲ ಹೌದು ಏನು ಪ್ರಾಕ್ಟೀಸ್ ಮಾಡಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಆಮೇಲೆ ವಿ ಡಿಡ್ ಎ ಡ್ರಾಮಾ ಆನ್ ದ ಸ್ಟೇಜ್ ಆ್ಯಂಡ್ ಇಟ್ ವಾಸ್ ಸೋ ಸಕ್ಸಸ್ ಇಟ್ ವಾಸ್ ಉದಾಹರಣೆ ಇನ್ನೊಂದು ಇವರು ಊರವ್ರು ಬಂದರು ಬೆಂಗಳೂರು ಬಂದ ಕೂಡ ಏನು ಏನು ಮಾಡ್ತೀವಿ ಹಾಡ ಹಾಡು ಹಾಕ್ತೀಯಪ್ಪ ಏನು ಮಾಡ್ತೀವಿ ಹೊಟ್ಟಿಗೆ ಏನು ಮಾಡ್ತೀವಿ ಇವ್ರು ಕೆಲವು ಎಕ್ಸಾಂಪಲ್ಸ್ ಎಲ್ಲ ನೆನೆಸಿ ನನಗೆ ಭಾಳ ಸಂತೋಷ ಆಯಿತು ಅವನು ಅವನ ಸ್ಯಾಕ್ರಿಫೈಸೇ ಬೇರೆ ಬೆಂಗಳೂರಿಗೆ ಬಂದಾಗ ಇವನ ಮೊದಲೇ ನಿಂತು ಹಾಡು ನಾವು ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನನಗೆ ಅವನು ಕಷ್ಟಪಟ್ಟಿದ್ರು ಭಾಳ ಇನಿಷಿಯಲ್ ಸ್ಟೇಜಿಗೆ ಬರಬೇಕಂದ್ರೆ ಒಂಥರ ಇನ್ವಾಲ್ವ್ಮೆಂಟ್ ಇತ್ತು ಇನ್ವಾಲ್ವ್ಮೆಂಟ್ ಅಲ್ಲ ನಾನು ಏನೇ ಹೇಳಿದ್ರು ಅವ್ನು ವಾಪಸ್ ಬರೋದು ಅದಕ್ಕೆ ಅವನು ನಾನು ಅದರಲ್ಲೇ ಇನ್ವಾಲ್ವ್ ಇದ್ದೀನಿ ಅದರಲ್ಲೇ ಮಾಡ್ತೀನಿ ನಾನು ಆಮೇಲೆ ಅವನೊಂದು ಕಾಂಟ್ಯಾಕ್ಟ್ ಇಟ್ಟಿಟ್ಕೊಂಡ್ರೆ ಇಷ್ಟು ನಾನು ಜಾಬ್ ಮಾಡೋದೆಲ್ಲ ಹೇಳಿ ಮತ್ತೆ ಬಂದಮೇಲೆ ಎಲ್ಲ ಕಾಂಟ್ಯಾಕ್ಟ್ ಸರಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಭಾಳ ಸಂತೋಷ ಆಯಿತು ನನ್ನ ರೆಕಮೆಂಡೇಷನ್ ಏನಂದರೆ ಪರ್ಟಿಕ್ಯುಲರ್ ಆಗಿ ಜ್ಞಾನಪದ ಸಾಹಿತ್ಯದಲ್ಲಿ ಎಷ್ಟು ಇನ್ನೂ ಎಷ್ಟು ಒಂದು ಸಂಪತ್ತಿದೆ ಜಗತ್ತಿನ ಯಾವ ಪ್ರಾಬ್ಲಮ್ ಇಲ್ಲ ಜ್ಞಾನಪದ ಸಾಹಿತ್ಯದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಹಳ್ಳಿ ಹಳ್ಳಿ ಬೇಕು ಹೋಗಿ ಅಲ್ಲಿ ಇನ್ನೂ ಕೆಲವು ಹಳಗಳು ಹಾಡೋದ್ರಿಂದ ಒಬ್ಬೊಬ್ಬರು ಒಂದು ನೂರು ಸಾವಿರ ಸಾವಿರ ಹಾಡು ಜ್ಞಾನ ಹಾಡನ್ನು ಹಾಕ್ತಾರೆ ಅದು ಹಾಡುಗಳನ್ನು ರೆಕಾರ್ಡ್ ಮಾಡಿ ಅದನ್ನ ಇಟ್ಟಂದು ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಹಾಡು ನನಗೆ ನೆನಪಾಗಿ ಇಲ್ಲೆಲ್ಲರೂ ಹಾಡಬಹುದು ನಾನು ಹಾಡ್ತೀನಿ ನಾನು ನೋಡ್ತಾರೆ ಒಲೆ ಒಲ್ಲೆ ನೋನ ಹಳ್ಳಿ ಗಂಡನ್ನ ಒಲೆ ಒಲ್ಲೆ ನೋನ ಹಳ್ಳಿ ಗಂಡನ್ನ ಬೆಟ್ಟದಷ್ಟು ರೊಟ್ಟಿ ತಿಂದು ಜಟ್ಟಿಯಾಗುವನ ಸಂಗಡ ಒಲೆ ಒಲ್ಲೆ ನೋನ ಹಳ್ಳಿ ಗಂಡನ್ನ ಥ್ಯಾಂಕ್ ಯು ಫಾರ್ ದಿಸ್ ಥ್ಯಾಂಕ್ ಯು